युवरक्षा चारिटबल ट्रस्ट वतियिंद नरसिंहराजपुर नडेसलु उद्देशिसिरुवंत आत्महत्या मुक्त समाजद निर्माणक्कोस्कर प्रदीप मत्तु अवर तंडदवरु अनेक दिनगळिंद ई कार्यक्रमद पूर्व तयारियन्न माडिकोंडु बर्ता इद्दारे अवरिगे नन्न एल्ला रीतिय ಸಹಕಾರವನ್ನ ಸಹಿತ ಸಂದರ್ಭದಲ್ಲಿ ನೀಡುತ್ತೇನೆ ಅಂತ ಹೇಳಿ ಅವರಿಗೆ ಶುಭವನ್ನು ಕೂಡ ಕೋರ್ತಾ ಇದ್ದೇನೆ. ಇವತ್ತು ಅತ್ಯಂತ ಜ್ವಲಂತವಾದಂತ ಸಮಸ್ಯೆ ಸಮಾಜದಲ್ಲಿ ಹೆಚ್ಚುತ್ತಿರುವ ಆತ್ಮಹತ್ಯೆಗಳ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕೂಡ ಅದರ ಬಗ್ಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನು ಈಗಾಗಲೇ ಮಾಡಿದೆ. ನಮ್ಮ ಭಾರತ ಸರ್ಕಾರದ 2021 ರ ಅಂಕಿ ಅಂಶದ ಪ್ರಕಾರ 1 ಲಕ್ಷಕ್ಕೆ 12 ಜನ ಆತ್ಮಹತ್ಯೆ ಮಾಡುತ್ತಾರೆ ಅನ್ನುವಂತ ಅಂಕಿ ಅಂಶಗಳು 21 ರ ಜನಗಣತಿ ಪ್ರಕಾರ ಲಭ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಪ್ರಪಂಚದಲ್ಲಿ 1 ವರ್ಷಕ್ಕೆ 8 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಭಾರತದಲ್ಲಿ 1 ವರ್ಷಕ್ಕೆ 1,68,000 ಕ್ಕಿಂತಲೂ ಹೆಚ್ಚು ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ನಮ್ಮ ನರಸಿಂಹರಾಜಪುರದಲ್ಲಿ ಕೂಡ ಇತ್ತೀಚೆಗೆ 1 ತಿಂಗಳ ಅವಧಿಯೊಳಗೆ ನನ್ನ ಕಣ್ಣಾರೆ ಕಂಡ ಹಾಗೇನೇ ನಮ್ಮ ಮೆಣಸೂರಿನ ಏನು ಹಿನ್ನೀರಿನಲ್ಲಿ 2 ಜನ ಯುವಕರು ತುಂಬಾ ದಾರುಣವಾದಂತ ಆತ್ಮಹತ್ಯೆಯನ್ನ ಮಾಡಿದ್ದನ್ನ ಅವರ ಬದುಕಿನಲ್ಲಾದಂತ ಆ ರೋಚಕವಾದಂತ ಕ್ಷಣವನ್ನ ನೋಡುವಂತ ಅವಕಾಶ ಕೂಡ ನನಗೆ ಲಭ್ಯವಾಗಿತ್ತು. ಅದು ಮಾನಸಿಕವಾಗಿ ಅನೇಕ ಕಾರಣಗಳು ಇವತ್ತು ಸಮಾಜದಲ್ಲಿ ಆತ್ಮಹತ್ಯೆಗೆ ಕಾರಣಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ ಗುರುತು ಮಾಡಿಕೊಂಡಿರೋದು ಶೇಕಡಾ 37.5% ಜನ ಕೌಟುಂಬಿಕ ಸಮಸ್ಯೆಗಳಿಂದ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಸುಮಾರು 17% ಜನ ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಆಗದೇನೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಮಾದಕ ವಸ್ತುಗಳ ವ್ಯಸನದಿಂದ ಸುಮಾರು 5.5% ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರೋದು ಇವತ್ತು ಅಂಕಿ ಅಂಶಗಳಲ್ಲಿ ಕಂಡುಬರುವಂತದ್ದು. ಬಾರಿ ಮುಖ್ಯವಾಗಿ ನಾವು ಸಮಾಜದ 3-4 ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೆಯದಾಗಿ ಮಕ್ಕಳಲ್ಲಿ ಹದಿಹರೆಯದ ಮಕ್ಕಳಲ್ಲಿ ತಮ್ಮ ಏನು ಪ್ರೌಢ ಶಿಕ್ಷಣವನ್ನು ಮಾಡುವಂತ ಸಂದರ್ಭ ಅಥವಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದುವಂತ ಮಕ್ಕಳಲ್ಲಿ ತಮಗೆ ಆ ಮಾನಸಿಕವಾದಂತ ಒಂದು ಗಿನ್ನತೆಗೆ ಅವರ ಒಳಗಾಗಿ ಆ ಒಂದು ಸೋಲಿನ ಭಯ ಅಥವಾ ಆ ಮನೆಗಳಲ್ಲಿ ಸಮಾಜದಲ್ಲಿ ಅವರಿಗೆ ಒಂದು ಪ್ರೀತಿ ಮತ್ತು ಗೌರವ ಸಿಗೋದಿಲ್ಲ ಅನ್ನುವಂತ ದನ ನೋಡಿ ಒಂಟಿತನವನ್ನ ಅನುಭವಿಸುವುದರ ಮುಖಾಂತರ ಆತ್ಮಹತ್ಯೆಗೆ ಅತಿ ಹೆಚ್ಚು ಮಕ್ಕಳು ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೇನೇ ಏನು ಕೌಟುಂಬಿಕ ಜೀವನವನ್ನ ಪ್ರಾರಂಭ ಮಾಡಿದಾಗ 100 ಕನಸುಗಳನ್ನು ಹೊತ್ತಂತ ದಾಂಪತ್ಯ ಜೀವನದಲ್ಲಿ ನಿಜ ಜೀವನಕ್ಕೆ ನಾವು ಕಾಲಿಟ್ಟಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಅವರಿಗೆ ಎದುರಾಗುವಂಥದ್ದು. ಅದರಲ್ಲಿ ಆರ್ಥಿಕ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಇರಬಹುದು. ಹೀಗೆ ಅನೇಕ ಕಾರಣಗಳಿಂದ ಕೂಡ ಕೌಟುಂಬಿಕವಾಗಿ ನೊಂದು ಬೆಂದು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಹಾಗೇನೇ ರೋಗಗಳು ಅನೇಕ ಸಲ ನಮಗೆ ಗೊತ್ತಿದೆ, ಮಾನಸಿಕ ರೋಗ ಬಹುಶಃ ಇವತ್ತಿನ ಭಾರತದ ಒಂದು ಅಂಕಿ ಅಂಶದ ಪ್ರಕಾರ ಶೇಕಡಾ 80% ಜನ ಕೂಡ ಏನು ಮಾನಸಿಕವಾದ ಒತ್ತಡದಲ್ಲಿ ಏನು ವರ್ಕ್ ಫೋರ್ಸ್ ಅಂತ ನಾವು ಕೇಳ್ತೀವಿ ಕೆಲಸ ಮಾಡುವಂತ ಜನ, ಅವರಲ್ಲಿ ಶೇಕಡಾ 80% ಜನ ಕೂಡ ಇವತ್ತು ಒಂದು ಮಾನಸಿಕ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಕಂಡುಕೊಂಡಿದ್ದೇವೆ. ಹಾಗಾಗಿ ಈ ಒತ್ತಡಗಳನ್ನ ಸಾಮಾಜಿಕ ಸಮಸ್ಯೆಗಳು, ಅದು ಆರ್ಥಿಕ ಸಮಸ್ಯೆ ಇರಬಹುದು, ಸಾಮಾಜಿಕ ಇರಬಹುದು, ಅಥವಾ ಈ ನಮ್ಮ ಜೀವನದಲ್ಲಿ ಬರುವಂತ ಅನಿರೀಕ್ಷಿತವಾದಂತ ಸಮಸ್ಯೆಗಳು ಅವರಿಗೆ ಎದುರಿಸಲಿಕ್ಕೆ ಆಗದೇನೆ ಅವರಿಗೆ ಸಮಾಜದ ಬೆಂಬಲ, ಅವರ ಸ್ನೇಹಿತರು ಮತ್ತು ಅವರ ಸಂಬಂಧಿಕರಿಂದ ಸಿಗಬೇಕಾದಂತ ಬೆಂಬಲ ಸಿಗದೇ ಇರುವಂತ ಸಂದರ್ಭದಲ್ಲಿ ಇಂತಹ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಮಾನಸಿಕ ಗಿನ್ನತೆ ಇರಬಹುದು ಅಥವಾ ಅನೇಕ ಶಾರೀರಿಕವಾದಂತಹ ದೌರ್ಬಲ್ಯಗಳು ಕೂಡ ಆತ್ಮಹತ್ಯೆಗೆ ಕಾರಣ ಆಗುತ್ತೆ. ಹಾಗಾಗಿ ಇವತ್ತಿನ ಈ ಸಮಾಜದಲ್ಲಿ ಅತ್ಯಂತ ಗಂಭೀರವಾದಂತಹ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸಬೇಕಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ನಮ್ಮ ಯುವರಕ್ಷಾ ಟ್ರಸ್ಟ್ನವರು ಇವತ್ತು ಯಾರು ಕೂಡ ಪ್ರಯತ್ನ ಪಡೆದೇ ಇರುವಂತಹ ಒಂದು ಹೊಸ ಕ್ಷೇತ್ರಕ್ಕೆ ತಮ್ಮ ಯುವ ನಾಯಕರುಗಳು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲಾ ಸಲಹೆ ಸಹಕಾರವನ್ನ ಹಾಗೂ ಅವರ ಪಾದಯಾತ್ರೆಯಲ್ಲೂ ಕೂಡ ನಾವು ಕೂಡ ತೊಡಗಿಸ್ಕೊಳ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಆ ಇಡೀ ನಮ್ಮ ನರಸಿಂಹರಾಜಪುರ ಏನು ಆತ್ಮಹತ್ಯೆ ಮುಕ್ತವಾದಂತಹ ಒಂದು ಸಮಾಜ ನಿರ್ಮಾಣಕ್ಕೆ ಮುಂದಿನ ವರ್ಷ ನಮ್ಮ ಕಣ್ಣೆದುರುಗಡೆ ಯಾರು ಕೂಡ
ಈ ರೀತಿಯ ಒಂದು ತೀರ್ಮಾನವನ್ನ ಮಾಡಲಿಕ್ಕೆ ಮಾಡದ ರೀತಿಯಲ್ಲಿ ನಾವು ಅವರಿಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅದರ ಮುಖಾಂತರ ನಾವು ಒಳ್ಳೆಯ ಒಂದು ಉತ್ತಮವಾದಂತ ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ಕಾರಣ ಆಗಲಿ ಅಂತ ಹೇಳಿ ಶುಭ ಹಾರೈಸುತ್ತೇನೆ।